ಅರವಿಂದ್ ಕೆಪಿ ಬಿಗ್ ಬಾಸ್ ಮನೆಯಿಂದ ಸಖತ್ ಫೇಮಸ್ ಆದವರು. ಆರಂಭದಲ್ಲಿ ಬಿಗ್ ಬಾಸ್ ಮನೆಗೆ ಬಂದಾಗ ಇವರು ಯಾರು ಅಂತಲೇ ಗೊತ್ತಿರಲಿಲ್ಲ. ಆದರೆ ಈಗ ಅರವಿಂದ್ ಅವರ ಸಾಧನೆ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ. ಅರವಿಂದ್ ರವರ ಸಾಧನೆ ತುಂಬ ಸಾಮಾನ್ಯವಾದದ್ದೇನೂ ಕೂಡ ಅಲ್ಲ. ಭಾರತದಲ್ಲೇ ಬೈಕ್ ರೇಸ್ನಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಇನ್ನು ಅರವಿಂದ್ ಕೆಪಿ ಅವರು ಬೇರೆ ಬೇರೆ ವಿಷಯದಿಂದ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ದಿವ್ಯಾ ಉರುಡುಗ ಜೊತೆ ಅತಿಯಾದ ಸ್ನೇಹವನ್ನು ಹೊಂದಿದ್ದರಿಂದ ಎಲ್ಲೆಡೆ ಇವರದ್ದೇ ಗಾಸಿಪ್ಸ್ ಆಗ್ತಾ ಇದ್ವು. ಎಲ್ಲರೂ ಇವರು ಮದುವೆ ಆಗ್ತಾರಾ ಅನ್ನೋದನ್ನು ಕಾಯ್ತಾ ಇದ್ದಾರೆ. ಆದರೆ ವಿಷಯ ಈಗ ಅದಲ್ಲ, ಅರವಿಂದ್ ಕೆಪಿ ಅವರ ನಿಜವಾದ ಗರ್ಲ್ಫ್ರೆಂಡ್ ಯಾರು ಅನ್ನುವ ವಿಚಾರ. ಈ ವಿಷಯವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಅರವಿಂದ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅರವಿಂದ್ ಅವರು ತಮ್ಮ ಪ್ರೀತಿಯ ಬಗ್ಗೆ ಎಲ್ಲರ ಮುಂದೆ ಮನಬಿಚ್ಚಿ ಮಾತನಾಡಿದರು. ಹೆಚ್ಚು ಕಡಿಮೆ 10 ವರ್ಷಗಳ ಹಿಂದೆ ಅರವಿಂದ್ ಅವರು ಓರ್ವ ಯುವತಿಯನ್ನು ಸಿಕ್ಕಾಪಟ್ಟೆ ಪ್ರೀತಿಸ್ತಿದ್ರಂತೆ. ಆ ಯುವತಿಯು ಕೂಡ ಅರವಿಂದ್ ಅವರನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ರಂತೆ. ಎಲ್ಲ ವಿಚಾರವನ್ನು ಮನೆಯ ಮಂದಿಯ ಜೊತೆಗೆ ಹಂಚಿಕೊಂಡಿದ್ದಾರೆ. ಹಾಗೆ ಯುವತಿಗೆ ಸಂಬಂಧಪಟ್ಟ ಸಾಕಷ್ಟು ವಿಷಯವನ್ನು ಕೂಡ ಶೇರ್ ಮಾಡಿಕೊಂಡಿದ್ರು. ಪ್ರಮುಖವಾಗಿ ಆ ಹುಡುಗಿ ತುಂಬಾ ಶ್ರೀಮಂತೆಯಂತೆ. ಇವರಿಬ್ಬರು ಕೂಡಿ ಪರಸ್ಪರ ಪ್ರೀತಿಯಲ್ಲಿ ಬೀಳುತ್ತಾರೆ. ಪಬ್, ಪಾರ್ಕ್ ಅಂತ ಎಲ್ಲ ಕಡೆಗೂ ಕೂಡ ಕೈ ಕೈ ಹಿಡಿದು ಸುತ್ತಾಡ್ತಾರೆ. ಇಬ್ಬರು ಕೂಡ ಪ್ರೀತಿಯ ಅಲೆಯಲ್ಲಿ ತೇಲಾಡುತ್ತಿದ್ದರಂತೆ. ಆಗ ಇದ್ದಕ್ಕಿದ್ದಂತೆ ಆ ಹುಡುಗಿ, ನಾನು ನಿನ್ನ ಮದುವೆ ಆಗಬೇಕು ಅಂತ ಇದ್ದೀನಿ, ನಿನ್ನ ಒಪಿನಿಯನ್ ಏನು ಅಂತ ಕೇಳ್ತಾರಂತೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ಒಪ್ಪಿಸುವಂಥ ಜವಾಬ್ದಾರಿ ನಿಂದೆ ಅಂತ ಆ ಯುವತಿ ಹೇಳ್ತಾರಂತೆ. ಆಗ ಅರವಿಂದ್ ತಕ್ಷಣವೇ ಆ ವಿಚಾರಕ್ಕೆ ಬೇರೆ ರೀತಿಯ ಪ್ರತಿಕ್ರಿಯೆ ನೀಡ್ತಾರಂತೆ. ನನಗೆ ಸದ್ಯಕ್ಕೆ ಮದುವೆ ಆಗಲು ಸಾಧ್ಯ ಇಲ್ಲ, ನಾನು ಬೇರೆ ಬೇರೆ ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಈಗಲೇ ಮದುವೆ ಆದರೆ ನನ್ನ ಕೆರಿಯರ್ ಸ್ಪಾಯ್ಲ್ ಆಗೋ ಚಾನ್ಸ್ ಇದೆ. ಹೀಗೆ ಆಕೆಯನ್ನು ಕನ್ವಿನ್ಸ್ ಮಾಡಲು ಪ್ರಯತ್ನ ಮಾಡ್ತಾರೆ ಅರವಿಂದ್ ಅವರು. ಆದರೆ ತಕ್ಷಣಕ್ಕೆ ಆ ಯುವತಿ ಒಪ್ಪಿಕೊಳ್ಳೋದಿಲ್ಲ. ತದನಂತರ ಹಂತ ಹಂತವಾಗಿ ಅರವಿಂದ್ ಅವರ ಸಮಸ್ಯೆ ಏನು, ಮದುವೆಯಾದರೆ ಏನೇನು ಆಗುತ್ತೆ, ಇವೆಲ್ಲವನ್ನು ಕೂಡ ಆಕೆ ಅರ್ಥ ಮಾಡಿಕೊಳ್ಳಲು ಶುರು ಮಾಡಿಕೊಳ್ತಾರಂತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, 4 ವರ್ಷಗಳ ಕಾಲ ಆ ಯುವತಿಯ ಜೊತೆ ಅರವಿಂದ್ ಅವರು ರಿಲೇಷನ್ಶಿಪ್ನಲ್ಲಿ ಇದ್ದರಂತೆ. ಅರವಿಂದ್ ಅವರು ಯಾವಾಗ ನೋ ಅಂತಾರೋ ಆ ಹುಡುಗಿಗೆ ಬೇರೆ ಯುವಕನ ಜೊತೆಗೆ ಮದುವೆ ಮಾಡಲಾಗುತ್ತೆ. ಈಗ ಆ ಯುವತಿ ವಿದೇಶದಲ್ಲಿ ನೆಲೆಸಿದ್ದಾಳಂತೆ. ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ, ಆ ಯುವತಿ ಬೇರೆಯವರನ್ನು ಮದುವೆ ಆದರೂ ಕೂಡ ಅರವಿಂದ್ ಅವರ ಪ್ರತಿ ಸಾಧನೆಗೂ ಕೂಡ ಆಕೆ ಪ್ರೋತ್ಸಾಹ ನೀಡ್ತಿದ್ದಾರಂತೆ. ದೂರದಿಂದಲೇ ಅರವಿಂದ್ ಅವರಿಗೆ ವಿಶ್ ಮಾಡ್ತಾರಂತೆ. ಅಷ್ಟೇ ಮಾತ್ರ ಅಲ್ಲ, ವಿದೇಶದಿಂದ ಭಾರತಕ್ಕೆ ಬರುವ ಸಂದರ್ಭದಲ್ಲಿ ಅರವಿಂದ್ ಅವರನ್ನು ಭೇಟಿಯಾಗಿ ವಿಶೇಷವಾದ ಗಿಫ್ಟನ್ನು ನೀಡ್ತಾರಂತೆ. ಇಂದಿಗೂ ಕೂಡ ಅವರು ಗುಡ್ ಫ್ರೆಂಡ್ ಆಗಿದ್ದಾರಂತೆ. ಅಷ್ಟೇ ಅಲ್ಲ, ಅರವಿಂದ್ ಅವರ ಸದ್ಯದ ಸಾಧನೆಯನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರಂತೆ. ಆಗಾಗ ಪ್ರಸ್ತಾಪ ಮಾಡ್ತಾ ಇರ್ತಾರಂತೆ. ಇದರ ಬಗ್ಗೆ ಅವರು ಆಗಾಗ ಪ್ರಸ್ತಾಪ ಕೂಡ ಮಾಡ್ತಿರ್ತಾರಂತೆ. ನೀನು ಮದುವೆ ಆಗಿದ್ದರೆ ಇಷ್ಟೊಂದು ಸಾಧನೆ ಮಾಡಲು ಸಾಧ್ಯವಾಗ್ತಿರಲಿಲ್ಲ, ಉತ್ತಮ ಮೋಟರ್ ರೇಸರ್ ಆಗಲು ಸಾಧ್ಯವಾಗುತ್ತಿರಲಿಲ್ಲ, ನೀನು ಒಳ್ಳೆ ಡಿಸಿಷನ್ ತಗೊಂಡೆ, ನಿನಗೆ ಒಳ್ಳೆಯದಾಗಲಿ ಎಂಬ ಮಾತನ್ನು ಈಗಲೂ ಹೇಳ್ತಾರಂತೆ. ಈ ಎಲ್ಲ ವಿಚಾರವನ್ನು ಕೂಡ ಅರವಿಂದ್ ಅವರು ಬಿಗ್ ಬಾಸ್ನಲ್ಲಿ ಮನೆ ಮಂದಿ ಜೊತೆ ಹಂಚಿಕೊಂಡಿದ್ದಾರೆ. ಈ ವಿಚಾರವನ್ನು ದಿವ್ಯಾ ಉರುಡುಗರವರು ಹೇಗೆ ತಗೊಳ್ತಾರೆ ಎನ್ನುವುದನ್ನು ಕಾದು ನೋಡಬೇಕು.